ನಮಸ್ಕಾರ. ಸ್ವಯಂಪಾಕ ಅಭಿಮಾನಿಗಳಿಗೆ ಸ್ವಾಗತ. ಇದನ್ನ ನಾನು ಬಾಳೆಕಾಯಿ ಮಂಚೂರಿ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಬೇಕಾಗುವ ಪದಾರ್ಥಗಳು: ಬಾಳೆಕಾಯಿ 3, ಮೈದಾ ಹಿಟ್ಟು 3 ಟೇಬಲ್ ಸ್ಪೂನು, ಕಾರ್ನ್ ಫ್ಲೋರು 3 ಟೇಬಲ್ ಸ್ಪೂನು, ನೀರು 1/4 ಕಪ್ನಷ್ಟು ಇಟ್ಕೊಂಡಿದ್ದೀನಿ. ಹಿಟ್ಟು ಕಲಸ್ಬೇಕಾದ್ರೆ ನೋಡ್ಕೊಂಡು ಹಾಕೋಣ. ಉಪ್ಪು ರುಚಿಗೆ ತಕ್ಕಷ್ಟು ನಾನಿಲ್ಲಿ 1/2 ಟೇಬಲ್ ಸ್ಪೂನು ಉಪ್ಪು ಇಟ್ಕೊಂಡಿದ್ದೀನಿ. ಅಚ್ಚ ಖಾರದ ಪುಡಿ 1/2 ಟೇಬಲ್ ಸ್ಪೂನು, ಪುಡಿ ಮಾಡಿದ ಬೆಲ್ಲ 1 ಟೇಬಲ್ ಸ್ಪೂನು. ಇದು ಬೇಕಾದ್ರೆ ಹಾಕೋಬಹುದು, ನೀವು ಬೇಡದೇ ಇದ್ರೆ ಬಿಡ್ಬೋದು. ಎಣ್ಣೆ ಕರಿಯೋದಕ್ಕೆ ಹಾಗೆ ಒಗ್ಗರಣೆಗೆ ಹಾಕ್ಲಿಕ್ಕೆ ಜೀರಿಗೆ 1 ಟೀ ಸ್ಪೂನು, ಸಣ್ಣಗೆ ಹೆಚ್ಚಿದ ಹಸಿಮೆಣಸಿನಕಾಯಿ 1 ಟೇಬಲ್ ಸ್ಪೂನ್ ಅಷ್ಟು, ಹಾಗೆ ಬೆಳ್ಳುಳ್ಳಿ ಶುಂಠಿ 1/2 ಟೇಬಲ್ ಸ್ಪೂನ್ ಅಷ್ಟು, ಈರುಳ್ಳಿ ಹತ್ರ 1 ಕಪ್ನಷ್ಟು, ಹಾಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ. ಇವನ್ನೆಲ್ಲ ನೀವು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ಸಣ್ಣಕ್ಕೆ ಹೆಚ್ಚಿದ ಟೊಮೆಟೊ 1/2 ಕಪ್ನಷ್ಟು, ಲಿಂಬೆಹಣ್ಣು 1, 1/2 ಹೋಳು ಲಿಂಬೆಹಣ್ಣು ಸಾಕಾಗತ್ತೆ. ನಿಮ್ಗೆ ಹುಳಿ ಜಾಸ್ತಿ ಬೇಕಂದ್ರೆ ಹಾಕೋಬೋದು ಜಾಸ್ತಿ. ಮುಂದಿನ ಭಾಗ ಹಾಗೆ ತೊಟ್ಟಿನ ಭಾಗ ತೆಗೆದು ಸಿಪ್ಪೆ ತೆಕ್ಕೊಳ್ಳೋಣ. ಬಾಳೆಕಾಯಿನ ಈ ಥರ 3 ಭಾಗ ಮಾಡಿ ಇದನ್ನು ಹೀಗೆ ಉದ್ದುದ್ದಕ್ಕೆ ಹೆಚ್ಕೊಳ್ಳೋಣ. ಒಂದೊಂದು ಹೋಳು ಇಷ್ಟು ದೊಡ್ಡದಾಗಿ ಇರಲಿ. ಹೆಚ್ಚಿದ ಹೋಳುಗಳನ್ನ ನೀರೊಳಗೆ ಹಾಕಿಟ್ಕೊಳ್ಳಿ. ನೀರೊಳಗಿದ್ದ ಹೋಳುಗಳನ್ನ ಒಂದು ದೊಡ್ಡ ಬಟ್ಲಿಗೆ ತೆಕ್ಕೊಳ್ಳಿ. ಬಾಳೆಕಾಯಿ ಹೋಳುಗಳಿಗೆ ಉಪ್ಪು ಹಾಕಿ, ಅಷ್ಟು ಉಪ್ಪು ಹಾಕೋಬೇಡಿ, 1 ಟೀಸ್ಪೂನ್ ಹಾಕಿ ಕಲಸ್ಕೊಂಡು ನೋಡ್ಕೊಂಡು ಮತ್ತೆ ಬೇಕಂದರೆ ಉಪ್ಪು ಹಾಕೊಳ್ಳಿ. ಇದಕ್ಕೆ ಮೈದಾ ಹಿಟ್ಟು ಹಾಗೆ ಕಾರ್ನ್ ಫ್ಲೋರ್ ಹಾಕಿ ನೀರನ್ನು ನೋಡಿ ಹಾಕ್ಕೊಳ್ಳೋಣ. ಹಾಗೆ ಅಚ್ಚಕಾರದ ಪುಡಿ ಹಾಕಿ ನೀರನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳೋಣ, ಚುಬಿಸ್ಕೊಳ್ತಾ ಹಾಕೊಳ್ಳೋಣ, ಜಾಸ್ತಿ ನೀರು ಬೇಡ. ಇದಕ್ಕೆ ಚೆನ್ನಾಗಿ ಕಲಸ್ಕೊಳ್ಳಿ. ಕಲಸಿದ್ಮೇಲೆ ನೋಡಿ ಈ ರೀತಿ ಇರಬೇಕು. ನಾನು ಇದಕ್ಕೆ 1/4 ಕಪ್ನಷ್ಟು ನೀರು ಹಾಕಿದ್ದೀನಿ. ಎಣ್ಣೆನ ಕಾಯ್ಲಿಕ್ಕಿಡಿ. ಎಣ್ಣೆ ಕಾದಿದೆ ನೋಡಲಿಕ್ಕೆ ಸ್ವಲ್ಪ ಹಿಟ್ಟು ಹಾಕಿ, ತಕ್ಷಣ ಮೇಲೆ ಬರ್ತಾ ಇದೆ ಎಣ್ಣೆ ಕಾದಿದೆ. ಇದಕ್ಕೆ ಸಾಧ್ಯವಾದಷ್ಟು ಒಂದೊಂದೇ ಹೀಗೆ ಬಿಡಿ ಬಿಡಿಯಾಗಿ ಹೋಳುಗಳನ್ನ ಹಾಕಿ ಎಷ್ಟು ಬಾಣಲೆಗೆ ನಿಮಗೆ ಎಣ್ಣೆ ಇಟ್ಕೊಂತಿತ್ತೋ ಎಷ್ಟು ಹಿಡಿಸುತ್ತೋ ಅಷ್ಟು ಹಾಕಿ 2 ನಿಮಿಷ ಆದಮೇಲೆ ಇದನ್ನೆಲ್ಲ ತಿರ್ಸಿ ಹಾಕಿ ಎರಡು ಸೈಡ್ನು ಚೆನ್ನಾಗಿ ಕೆಂಪಾಗಲಿ. ಈಗ ಇದು ಚೆನ್ನಾಗಿ ಆಗಿದೆ. ತೂತಿನ ಜಾಕ್ನಿಗೆ ತೆಗೆಯೋಣ. ಈಗ ಮತ್ತೊಂದಕ್ಕೆ ಹಾಕೋಣ. ಬಿಡಿ ಬಿಡಿಯಾಗಿ ಹಾಕಿ ಆದಷ್ಟು. ಈಗ ಇದು ಆಗಿದೆ, ಇದನ್ನು ತಿರ್ಸಿ ಹಾಕೋಣ. ಮೀಡಿಯಂ ಊರಿನಲ್ಲಿ ನೀವು ಇದನ್ನು ಕರೀರಿ. ಈಗ ಎರಡನೇ ಬಾರಿ ಹಾಕಿದ್ದು ಆಗಿದೆ. ಒಂದು 5 ನಿಮಿಷ ನಿಮಗಿದು ಒಂದು ಸಲ ಆಗಲಿಕ್ಕೆ ತಗೊಳ್ಳುತ್ತೆ. ತೂತಿನ ಜಾಕ್ನಿಗೆ ತೆಕ್ಕೊಳ್ಳೋಣ. ಇದೇ ಥರ ನೀವು ಉಳಿದಿದ್ದನ್ನು ಕರೀರಿ. ಇದು ಲಾಸ್ಟ್ ಒಪ್ಪೆ ಬಾಳೆಕಾಯಿನ ನೋಡಿ ಕರಿತಾ ಇದ್ದೀನಿ. ಎಣ್ಣೆ ನೋಡಿ ಅಷ್ಟಾಗಿ ಇದು ಕುಡ್ದಿಲ್ಲ. ಇಷ್ಟು ಬಾಳೆಕಾಯಿನ ಕರೀಲಿಕ್ಕೆ ಒಂದು 20 ನಿಮಿಷ ತಗೊಂಡಿದೆ ಅಷ್ಟೇ. ಈ ಕರಿದ ಬಾಳೆಕಾಯಿ ಇದೆಯಲ್ಲ, ಇದು ನಾವು ಬಿಡಿ ಬಿಡಿ ಹಾಕಿದ್ರೂ ಕೂಡ ಒಂದಕ್ಕೊಂದು ಅಂಟ್ಕೊಂಡಿರುತ್ತೆ. ಸ್ವಲ್ಪ ತಣ್ಣಗಾದ್ಮೇಲೆ ನೀವು ಇದನ್ನೆಲ್ಲ ಬಿಡಿ ಬಿಡಿ ಮಾಡ್ಕೊಳ್ಳಿ. 1/2 ಟೇಬಲ್ ಸ್ಪೂನ್ನಷ್ಟು ಎಣ್ಣೆನ ಬಾಂಡ್ಲಿಗೆ ಹಾಕಿ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಕಾದ್ಮೇಲೆ ಜೀರಿಗೆ, ಜೀರಿಗೆ ಪಟಪಟ ಅಂದಮೇಲೆ ಹಸಿಮೆಣಸಿನಕಾಯಿ, ಹಾಗೆ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಆಗಲಿ. ಶುಂಠಿ ಬೆಳ್ಳುಳ್ಳಿ ಈಗ ನಾನು ಒಂದು 2 ನಿಮಿಷ ಚೆನ್ನಾಗಿ ಹೀಗೆ ಹುರಿದಿದ್ದೀನಿ. ಇದಕ್ಕೆ ಈರುಳ್ಳಿ ಹಾಕೋಣ. ಈರುಳ್ಳಿನ ಸ್ವಲ್ಪ ಹುರಿರಿ. ಈರುಳ್ಳಿನ 1 ನಿಮಿಷ ಹುರಿದ್ಬಿಟ್ಟು ಅದಕ್ಕೆ ಟೊಮೆಟೊ ಹಾಕಿ, ಟೊಮೆಟೊ ಹಾಕಿದ್ಮೇಲೆ ಸ್ವಲ್ಪ ಉರಿ ದೊಡ್ಡ ಮಾಡಿ ಇದಕ್ಕೆ ಸ್ವಲ್ಪ ನೀರನ್ನು ಆರಿಸ್ಕೊಳ್ಳೋಣ. ಈಗ ನೋಡಿ ಟೊಮೆಟೊ ನೀರೆಲ್ಲ ಹೋಗಿದೆ. ನೀವು ದೊಡ್ಡ ಉರಿ ಮಾಡಿಕೊಂಡ್ರೆ ಬೇಗ ನೀರು ಆರುತ್ತೆ. ಇದಕ್ಕೆ ಬೆಲ್ಲ ಹಾಕಿ
ಈ ಕರಿದ ಬಾಳೆಕಾಯಿನ ಹಾಕಿ, ಹಾಗೆ ಉಪ್ಪು, ಕೊತ್ತಂಬರಿ ಸೊಪ್ಪು ಹಾಕಿ ಸ್ಟೌವ್ ಆಫ್ ಮಾಡಿಬಿಟ್ಟು ಇದನ್ನೊಂದ್ಸಲ ಹೀಗೆ ಕಲಸ್ಕೊಳ್ಳಿ. ಲಿಂಬೆಹಣ್ಣಿನ ರಸವನ್ನು ಹಿಂಡಿ, ಹುಳಿ ಟೊಮೆಟೊ ಹಾಕಿದಾಗ ಸ್ವಲ್ಪ ಲಿಂಬೆಹಣ್ಣನ್ನು ಕಡಿಮೆ ಹಾಕ್ಕೊಳ್ಳಿ. ಯಾವುದೇ ಸಾಸನ್ ಕೂಡ ನಾನು ಇದಕ್ಕೆ ಬಳಸಿಲ್ಲ. ಈಗ ಬಾಳೆಕಾಯಿ ಮಂಚೂರಿ ಸಿದ್ಧವಾಗಿದೆ. ತಿನ್ನೋ ಮೊದಲು ಇದಕ್ಕೆ ಸ್ವಲ್ಪ ಹಸಿ ಈರುಳ್ಳಿ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿ. ನೋಡಿದ್ರಲ್ವಾ ಸುಲಭವಾಗಿ ಮಾಡುವಂತಹ ರುಚಿಕರವಾದ ಬಾಳೆಕಾಯಿ ಮಂಚೂರಿ ಹೇಗೆ ಮಾಡೋದು ಅಂತೇಳಿ. ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ಮಂಚೂರಿಯನ್ನು ಮಾಡಿಬಿಟ್ಟು ನಿಮ್ಮ ಅಭಿಪ್ರಾಯ ನಮಗೆ ತಿಳಿಸಿ. ನಮಸ್ಕಾರ.